ಕನ್ನಡದಲ್ಲಿ ಕೊರೋನಾ ಎರಡನೇ ಅಲೆ ಅಬ್ಬರಿಸ್ತಾ ಇದೆ. ಉಡುಪಿ ಬೀಚ್ ಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಜನರಿಗೆ ಕೊರೋನಾ ಭಯವೇ ಇಲ್ಲ. ಬೀಚ್ ಗಳಲ್ಲಿ ಪ್ರವಾಸಿಗರು ಮೋಜು ಮಸ್ತಿ ಮಾಡುತ್ತಿದ್ದಾರೆ. ಎರಡನೇ ಅಲೆ ಅಬ್ಬರ ಇದ್ದರೂ ಕೂಡ ಜನ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಕರ್ನಾಟಕದಲ್ಲಿ ಕೊರೋನಾ ಎರಡನೇ ಅಲೆ ಅಬ್ಬರಿಸ್ತಾ ಇದೆ. ಮತ್ತೊಂದು ಕಡೆ ವೀಕೆಂಡ್ ಮೋಜು ಮಸ್ತಿಯಲ್ಲಿ ಜನ ತೊಡಗಿದ್ದಾರೆ. ಕೊರೋನಾ ಭಯ ಬಿಟ್ಟು ಜನ ಮೋಜು ಮಸ್ತಿ ಮಾಡುತ್ತಿದ್ದಾರೆ. ಎರಡನೇ ಅಲೆ ಅಬ್ಬರ ಇದ್ದರೂ ಕೂಡ ಜನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸರ್ಕಾರ ಈಗಾಗಲೇ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾ ಇದೆ, ಒಂದಷ್ಟು ಎಚ್ಚರಿಕೆಯ ಸಂದೇಶವನ್ನ ಕೂಡ ರವಾನಿಸಿದೆ. ಆದರೆ ಇದ್ಯಾವುದು ಕೂಡ ಜನರ ಮೇಲೆ ಪರಿಣಾಮ ಬಿದ್ದಂತೆ ಕಾಣ್ತಾ ಇಲ್ಲ. ವೀಕೆಂಡ್ ಆಗಿರೋದ್ರಿಂದ ಮೋಜು ಮಸ್ತಿಯಲ್ಲಿ ಜನ ತೊಡಗಿದ್ದಾರೆ. ಉಡುಪಿ ಬೀಚ್ ನ ದೃಶ್ಯ ಈಗ ನೀವು ನೋಡ್ತಾ ಇರೋದು. ಮಾಸ್ಕ್ ಇಲ್ಲ, ಏನಿಲ್ಲ. ಉಡುಪಿ ಬೀಚ್ ಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಬೇಸಿಗೆ ಕಾಲವಾಗಿರೋದ್ರಿಂದ ಜನ ಸಮುದ್ರ ತೀರಗಳತ್ತ ಹೆಚ್ಚು ಬರ್ತಾ ಇದ್ದಾರೆ. ಪ್ರವಾಸಿಗರು ಯಾವ ರೀತಿ ಉಡುಪಿ ಬೀಚ್ ನಲ್ಲಿ ಜಮಾಯಿಸಿದ್ದಾರೆ ಅನ್ನೋದನ್ನ ನೀವು ನೋಡಬಹುದು ದೃಶ್ಯದಲ್ಲಿ. ಮಾಸ್ಕ್ ಇಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಕೊರೋನಾ ಭಯ ಬಿಟ್ಟು ಮೋಜು ಮಸ್ತಿಯಲ್ಲಿ ನಿರತರಾಗಿದ್ದಾರೆ. ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ವೀಕೆಂಡ್ ಕರ್ಫ್ಯೂ ಹಾಕಲಾಗಿದೆ. ಜನ ಮೋಜು ಮಸ್ತಿ ಅಂತ ಎಲ್ಲೆಂದರಲ್ಲಿ ಓಡಾಡ್ತಾರೆ ಅನ್ನೋ ಕಾರಣಕ್ಕೆ, ಕೊರೋನಾ ಹೆಚ್ಚಳ ಆಗುತ್ತೆ ಅನ್ನೋ ಕಾರಣಕ್ಕೆ ಇದೇ ರೀತಿ ಮುಂದುವರೆದ್ರೆ ರಾಜ್ಯದಲ್ಲೂ ಕೂಡ ಅಂಥದ್ದೊಂದು ಕ್ರಮ ತೆಗೆದುಕೊಂಡ್ರೂ ಅಚ್ಚರಿ ಇಲ್ಲ. ಎರಡನೇ ಅಲೆ ಅಬ್ಬರ ಇದ್ರೂ ಕೂಡ ಜನರ ನಿರ್ಲಕ್ಷ್ಯ ಇದೆ. ಕೊರೋನಾ ಎರಡನೇ ಅಲೆ ಭೀತಿಯ ಬಗ್ಗೆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ದಿನೇ ದಿನೇ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಕರಾವಳಿ ಜಿಲ್ಲೆಗಳು, ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಈ ಎರಡು ಜಿಲ್ಲೆಗಳು ಕೂಡ ಟಾಪ್ 10 ಜಿಲ್ಲೆಗಳ ಪೈಕಿ ಬರುತ್ತೆ. ಸೊ ಇಷ್ಟಾದರೂ ಕೂಡ ಜನರಿಗೆ ಇದರ ಬಗ್ಗೆ ಭಯ ಇದೆಯಾ? ಮುಖ್ಯವಾಗಿ ಉಡುಪಿ ಅನ್ನುವಂಥದ್ದು ಟೂರಿಸ್ಟ್ ಪ್ಲೇಸ್, ನಾನೀಗ ಅಂತ ಒಂದು ಟೂರಿಸ್ಟ್ ಪ್ಲೇಸಲ್ಲೇ ಇದ್ದೇನೆ. ವೀಕೆಂಡ್ ಇದು. ಸೊ ವೀಕೆಂಡ್ ಅಂದ ತಕ್ಷಣ ಇಲ್ಲಿನ ಬೀಚ್ಗಳಿಗೆ ಬರೋದಕ್ಕೆ ಸಾವಿರಾರು ಅಲ್ಲ ಲಕ್ಷಾಂತರ ಜನ ಮುಗಿಬಿಡ್ತಾರೆ. ನಾನೀಗ ಮಲ್ಪೆ ಬೀಚಿನ ದೃಶ್ಯಾವಳಿಯನ್ನೇ ನಿಮಗೆ ತೋರಿಸೋದಾದರೆ ನಿಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಜನ ಎಷ್ಟರ ಪ್ರಮಾಣದಲ್ಲಿ ಸೇರಿದ್ದಾರೆ ಅನ್ನುವಂಥದ್ದು. ಸೊ ಶನಿವಾರ ಮತ್ತು ಭಾನುವಾರ ಸಾಕಷ್ಟು ಜನ ಮಲ್ಪೆ ಬೀಚ್ಗೆ ಬರ್ತಾರೆ. ಸೊ ಹೊರ ಜಿಲ್ಲೆಗಳಿಂದ ಬರುವ ಜನರ ಸಂಖ್ಯೆನೇ ಹೆಚ್ಚು. ನಮ್ಮಲ್ಲಿ ಆ ಭಾಗದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸೈಂಟ್ ಮೇರಿಸ್ ಭಾಗಕ್ಕೆ ಹೋಗುವಂಥ ಬೋಟ್ ಇರ್ಬೋದು, ಅದು ಕೂಡ ತುಂಬಿ ತುಳುಕಿ ಹೋಗ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ಬೋದು. ಅಲೆಗಳನ್ನು ಸಿಳಿಕೊಂಡು ಹೋಗ್ತಾ ಇರುವಂಥ ಬೋಟಿನ ದೃಶ್ಯಾವಳಿಯನ್ನು ನೀವು ನೋಡ್ಬೋದು. ಅಲ್ಲಿ ಯಾರೊಬ್ಬರು ಕೂಡ ಮಾಸ್ಕ್ ಧರಿಸಿಲ್ಲ. ನೀರಲ್ಲಿ ಆಟ ಆಡುವಾಗ ಮಾಸ್ಕ್ ಧರಿಸಲಿಕ್ಕೆ ಆಗೋದಿಲ್ಲ ನಿಜ, ಆದರೆ ಕೆಲವೊಂದು ಸುರಕ್ಷಿತ ಕ್ರಮಗಳನ್ನು ಈಗ ಬೋಟ್ನಲ್ಲಿ ಹೋಗುವಾಗಿರ್ಬೋದು ಅಥವಾ ಬೀಚಿನ ಸುತ್ತಮುತ್ತ ನಡ್ಕೊಂಡು ಹೋಗುವಾಗಿರ್ಬೋದು ಆರಾಮಾಗಿ ಮಾಸ್ಕ್ ಧರಿಸ್ಕೊಂಡ್ರೆ ಒಂದಿಷ್ಟು ಕೊರೋನಾ ಭಯದಿಂದ ಮುಕ್ತ ಆಗ್ಬೋದು. ಸೊ ಜನರು ಆ ಒಂದು ಮುನ್ನೆಚ್ಚರಿಕೆಯನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಅರಿವಿಗೆ ಬರ್ತಾ ಇದೆ. ಸಹಜವಾಗಿ ಹೊರ ಜಿಲ್ಲೆಗಳಿಂದ ಬಂದವರಿಂದ ಇಲ್ಲಿ ಕೊರೋನಾ ಹಬ್ಬಿದ್ದೇ ಹೆಚ್ಚು. ಸೊ ಮುಖ್ಯವಾಗಿ ಆ ಹೊರ ಜಿಲ್ಲೆಯಿಂದ ಬಂದ ಟೂರಿಸ್ಟ್ಗಳಿಂದ ಹಬ್ಬೋದಿರ್ಬೋದು ಅಥವಾ ಉಡುಪಿಯಲ್ಲೂ ಕೂಡ ಕೊರೋನಾದ ಪ್ರಮಾಣ ಏನು ಕಮ್ಮಿ ಇಲ್ಲ. ಸೊ ಇಲ್ಲೂ ಕೂಡ ದಿನದಿಂದ ದಿನಕ್ಕೆ ಪ್ರಕರಣಗಳ ಸಂಖ್ಯೆ ಹೆಚ್ಚು ಆಗ್ತಾ ಇದೆ. ಸೊ ಇಲ್ಲಿಂದ ಬಂದ ಟೂರಿಸ್ಟ್ಗಳಿಗೆ ಹಬ್ಬಬಾರ್ದು ಅಂತಲೂ ಇಲ್ಲ. ಸೊ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲೇಬೇಕು, ಆದರೆ ಜನರಿಗೆ ಅದರ ಬಗ್ಗೆ ಅವೇರ್ನೆಸ್ ಇದ್ದ ಹಾಗೆ ಇಲ್ಲ. ನೀವಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮೋಜು ಮಸ್ತಿಗೂ ಬರ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಏನು ಪ್ಯಾರಾಶೂಟ್ಗಳಲ್ಲಿ ಹಾರಾಡೋದಿರ್ಬೋದು ಅಥವಾ ಒಂದು ಏನಂತಂದರೆ ನದಿಯಲ್ಲಿ ಈ ಸಮುದ್ರದಲ್ಲಿ ಈಜಾಡುವಂಥದ್ದಿರ್ಬೋದು. ಸೊ ಮೋಜು ಮಸ್ತಿಗೆ ಯಾವುದೇ ಬರ ಇಲ್ಲದ ರೀತಿಯಲ್ಲಿ ವೀಕೆಂಡ್ ಮಸ್ತಿಯಲ್ಲಿ ಜನ ನಿರತರಾಗಿದ್ದಾರೆ. ಅವರಿಗೆ ಈ ಬೀಚ್ ಅನ್ನುವಂಥದ್ದು ಒಂದು ರೋಮಾಂಚನ. ಸೊ ಇಲ್ಲಿಗೆ ಬಂದಾಗ ಎಲ್ಲ ನಿಯಮಾವಳಿಗಳನ್ನು ಮರೆತು ಮೋಜು ಮಸ್ತಿಯಲ್ಲಿ ನಿರತರಾಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಏನು ಅವೇರ್ನೆಸ್ನ ಅಗತ್ಯ ಇದೆ ಇದರ ಬಗ್ಗೆ ಕೆಲವು ಜನರನ್ನು ಮಾತನಾಡಿಸೋಣ. ಧಾರವಾಡ ಕಡೆಯಿಂದ ಬಂದವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡಿಸೋಣ. ಏನು ಕೊರೋನಾ ಭಯ ಅಂತ ಏನು ಕಾಣ್ತಾ ಇಲ್ಲ, ಒಟ್ಟೆ ಮಾಸ್ಕ್ ಗೀಸ್ ಎಲ್ಲ ಬಳಸ್ಕೊಂಡು ಬಂದಿದ್ದೀವಿ. ಸೊ ಆ ಥರ ಏನಿಲ್ಲ, ತಂಪು ವಾತಾವರಣ ಚೆನ್ನಾಗಿದೆ. ಆಟ ಆಡುವಾಗ ಮಾಸ್ಕ್ ಹಾಕ್ಲಿಕ್ಕೆ ಆಗೋದಿಲ್ಲ ನಿಜ, ಆದರೆ ಇಲ್ಲಿ ಬೀಚಲ್ಲಿ ನೋಡಿದ್ರೆ ಯಾರೂ ಮಾಸ್ಕ್ ಹಾಕ್ತಾ ಇಲ್ಲ. ನಿಮ್ಮ ಅಭಿಪ್ರಾಯ ಏನಿದಕ್ಕೆ ಅಂತ? ಅಭಿಪ್ರಾಯ ಅನ್ನೋದೇನಿಲ್ಲ ಸರ್, ಇಲ್ಲಿ ನೀರಲ್ಲಿ ಮಾಸ್ಕ್ ಹಾಕೋಕ್ಕೆ ಎಸೆಯೋಕ್ಕೆ ಬರೋದಿಲ್ಲ, ಬಾಯಿ ಉಸಿರಾಟ ಆಗೋದಿಲ್ಲ. ಇಲ್ಲಿ ಸಂಪೂರ್ಣವಾಗಿ ಕೊರೋನಾ ಮುಕ್ತವಾಗಿದೆ ಈ ಉಡುಪಿಯಲ್ಲಿ ಅಂತ ನಾನು ಹೇಳೋಕೆ ಬಯಸ್ತೇನೆ. ಆದರೆ ಕರ್ನಾಟಕದಲ್ಲಿ ಅದರ ಒಂದು ತೀವ್ರತೆ ಇನ್ನೂ ಆರಂಭ ಆಗಿಲ್ಲ, ಆದರೆ ಇನ್ನು ಮತ್ತೆ ಬರೋದಿಲ್ಲ ಅಂತ ಗ್ಯಾರಂಟಿ ಇಲ್ಲ. ಸೊ ಆದ್ದರಿಂದ ಆದಷ್ಟು ಜನ ಆ ಒಂದು ಅವಧಿಯನ್ನು ಉಪಯೋಗಿಸ್ಕೊಂಡು ಬಿಡೋಣ ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಜನ ಮಲ್ಪೆ ಬೀಚಿಗೆ ಬಂದವರಿದ್ದಾರೆ. ಇನ್ನೊಂದು ಕಡೆ ವ್ಯಾಕ್ಸಿನ್ ಬಂದಿರೋದು ಒಂದೆಲ್ಲೇ ಒಂದು ಕಡೆ ಭರವಸೆ ಮೂಡಿಸ್ತಾ ಇದೆ, ಆದರೆ ವ್ಯಾಕ್ಸಿನ್ ಅನ್ನುವಂಥದ್ದು ಕೊರೋನಾ ಬಂದ ನಂತರ ತಗೊಳ್ಳೋದಲ್ಲ, ಕೊರೋನಾ ಬರದ ಹಾಗೆ ತಗೊಳ್ಳುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ. ಸೊ ಅದು ಎಲ್ಲ ಜನರನ್ನು ತಲುಪೋದಕ್ಕೆ ಸಾಕಷ್ಟು ಸಮಯ ತೆಗೆಯುತ್ತೆ. ಸೊ ನಾವು ನಮ್ಮ ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳೋದು ಅತಿ ಅನಿವಾರ್ಯ. ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.